ಬ್ರಿಜೇಶ್ ಕಾಳಪ್ಪ ಅವರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ನಮ್ಮ ಜೊತೆ ಈಗ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಈ ಪ್ರಕರಣ ಏನು ನಡೀತಾ ಇದೆ ಮತ್ತು ಸಿದ್ದರಾಮಯ್ಯನವರು ಆಡದಂತಹ ಮಾತು ಇದು ಏನಾಗುತ್ತೆ ಅಂತ ಕೇಳೋಣ. ಬ್ರಿಜೇಶ್ ಕಾಳಪ್ಪ ಸರ್, ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಹಿಜಾಬ್ ಚರ್ಚೆಯನ್ನು ಮುಖ್ಯಮಂತ್ರಿಗಳು ಮತ್ತೆ ಮುನ್ನೆಲೆಗೆ ತಂದ ಹಾಗೆ ಕಾಣಿಸುತ್ತೆ. ನಾವು ಹಿಜಾಬ್ ಕುರಿತಾದಂತಹ ರಾಜ್ಯ ಸರ್ಕಾರದ ಆದೇಶವನ್ನು ನಾವು ರದ್ದು ಮಾಡ್ತೀವಿ, ನಿಮಗೆ ಬೇಕಾದಂತಹ ಬಟ್ಟೆಯನ್ನ ಉಡುಪನ್ನ ತೊಟ್ಕೊಂಡು ಬರಬಹುದು ಅಂತ ಹೇಳಿದ್ದಾರೆ. ಈಗಾಗಲೇ ಹೈಕೋರ್ಟ್ ಆದೇಶ ಆಗಿದೆ, ಸರ್ಕಾರದ ತೀರ್ಮಾನ ಇದೆ, ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಬಾಕಿ ಇದೆ. ಈ ಸಂದರ್ಭದಲ್ಲಿ ಈ ಹೇಳಿಕೆಯ ಪರಿಣಾಮ ಏನಾಗಬಹುದು ಮತ್ತು ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಯಾವ ನಿಲುವನ್ನ ತೆಗೆದುಕೊಳ್ಳಬಹುದು, ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ, ತಮ್ಮ ಅನುಭವದ ಪ್ರಕಾರ ಹೇಗೆ ಹೇಳ್ತೀರಿ ಅಂತ. ನಾನು ಪ್ರಮುಖವಾಗಿ ಕೇಳೋದು, ಸಾರ್ವತ್ರಿಕವಾಗಿ ಹೊರಗಡೆ ಯಾರು ಯಾವ ಬಟ್ಟೆ ಬೇಕಾರೋ ತೊಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಆದರೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನು ನಾವು ಪುರಸ್ಕರಿಸಬೇಕೋ ಅಥವಾ ಅವರವರ ಮನಬಂದಂತೆ ವಸ್ತ್ರವನ್ನು ತೊಡೋದಕ್ಕೆ ಆಸ್ಪದ ಮಾಡಿಕೊಡ್ಬೇಕೋ, ಏನು ಹೇಳ್ತೀರಿ ತಾವು ತಿಳಿದವರಾಗಿ? ಇಲ್ಲ ನೋಡಿ, ಸುಪ್ರೀಂ ಹೈಕೋರ್ಟ್ ಒಂದು ನಿರ್ಧಾರ ಬಂದಿದೆ ಇವಾಗಲೇ. ಹೈಕೋರ್ಟ್ ನಿರ್ಧಾರ ಏನಿದೆ ಅಂತ ಹೇಳಿದ್ರೆ, ಅದು ಖಂಡಿತವಾಗ್ಲೂ ಸಮವಸ್ತ್ರ ಎಲ್ಲಾರ್ದು ಒಂದೇ ಇರ್ಬೇಕು ಅನ್ನೋಂಥದ್ದು ಇದೆ. ಅದನ್ನ ಅದ್ರ ಬಗ್ಗೆ ಖ್ಯಾತೆ ತೆಗೆದು ಪೆಟಿಷನರ್ಸ್ ಯಾರಿದ್ದು ಅವ್ರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆಯಿಂದ ನಡೆದಿದೆ, ಅದು ಅದು ಯಾವ ಒಂದು ಹಂತಕ್ಕೂ ಬಂದಿಲ್ಲ, ಅದು ಇನಿಷಿಯಲ್ ಪ್ರೊಸೀಡಿಂಗ್ಸ್ ಅಲ್ಲಿ ನಡೀತಾ ಇದೆ. ಅದು ಅಂದ್ರೆ ಅಡ್ಮಿಟ್ ಮಾತ್ರ ಆಗಿದೆ. ಸೊ ಸುಪ್ರೀಂ ಕೋರ್ಟ್ ಯಾವ್ದ್ರ ಭಾವನೆ ಏನಿದೆ ಅನ್ನಂತದ್ದು ಇದುವರೆಗೂ ಅವರು ತಿಳಿಸಿಲ್ಲ. ಅವರು ನೋಟಿಸ್ ಇಶ್ಯೂ ಮಾಡ್ಬಿಟ್ಟು ಅದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಹೊರತು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಏನಿದೆ ಅನ್ನಂತದ್ದು ಹೇಳಲಿಲ್ಲ. ಮತ್ತು ಅಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಸರ್, ಇಂಪಾರ್ಟೆಂಟ್, ಎಕ್ಸಾಮ್ ಇದೆ ಅದಕ್ಕೋಸ್ಕರ ತ್ವರಿತವಾಗಿ ವಿಚಾರಣೆ ನಡೆಸಿ ಅಂತ ಅದನ್ನು ಕೂಡ ಒಪ್ಪಿಲ್ಲ ಸುಪ್ರೀಂ ಕೋರ್ಟ್. ಎಕ್ಸಾಮಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳಿದೆ ಈ ಈ ಕೇಸನ್ನ, ಈ ಪ್ರಕರಣ ಅಡ್ಮಿಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ. ಹೌದು, ಇವಾಗ ಏನಾಗುತ್ತೆ, ಸರ್ಕಾರದ ಮತ್ತೆ ಲೆಜಿಸ್ಲೇಚರ್ ಇದಾರಲ್ಲ, ಅವರಿಗೆ ಕಾನೂನು ಮಾಡುವಂತ ಹಕ್ಕಿರುತ್ತೆ. ಓಕೆ, ಸೊ ಕಾನೂನು ಮಾಡುವಂತ ಹಕ್ಕಲ್ಲಿ ಇವಾಗ ನೀವು ನೋಡಿ, ಇವಾಗ ಭಾರತೀಯ ನ್ಯಾಯ ಸಮಿತ ಇವಾಗ ಕೇಂದ್ರ ಸರ್ಕಾರ ಒಂದು ಆಡಳಿತ ಒಂದು ಇದ್ ಮಾಡ್ತಿದೆ, ಒಂದು ಲೆಜಿಸ್ಲೇಷನ್ ಪಾಸ್ ಆಗಿದೆ, ಅದರಲ್ಲಿ ಎರಡು ಜಡ್ಜ್ಮೆಂಟ್ ಗಳು, ಲೀಲಾವತಿ ಜಡ್ಜ್ಮೆಂಟ್, ಅದ್ರಲ್ಲಿ ಏನ್ ಹೇಳ್ತಾ ಇತ್ತು, ಲೀಲಾವತಿ ಜಡ್ಜ್ಮೆಂಟ್ ಪ್ರಕಾರ ಈ ಇದು ಎಫ್ಐಆರ್ ಮಾಡುವಂತದ್ದು ಇವಾಗ ಎಚ್ಎಚ್ಒ ಬಿಟ್ಟಿರುವಂತದ್ದಲ್ಲ, ಅವರು ಎಫ್ಐಆರ್ ಮಾಡ್ಲೇಬೇಕಾಗುತ್ತೆ. ಯಾವ ಪ್ರಕರಣ ಏನೇ ಆಗ್ಲಿ ಅವರು ಅದ್ರ ಬಗ್ಗೆ ತಲೆ ಓಡಿಸೋ ಆಗಿಲ್ಲ, ಎಫ್ಐಆರ್ ಮಾಡ್ಲೇಬೇಕಾಗುತ್ತೆ ಅನ್ನಂತದ್ದು ಲೀಲಾವತಿ ಹೇಳಿದ್ದಾರೆ. ಡಿ ಕೆ ಬಾಸು ಕೇಸ್ ಅಲ್ಲಿ ಈ ಅರೆಸ್ಟ್ ಹೇಗಾಗ್ಬೇಕು, ಎಷ್ಟು ದಿನದ ಅರೆಸ್ಟ್ ಇದೆ ಎಲ್ಲ ಅದನ್ನ ಪೂರ್ತಿ ಇವಾಗ ಚೇಂಜ್ ಮಾಡಿದೆ ನ್ಯಾಯ ಭಾರತೀಯ ನ್ಯಾಯ ಸಮಿತಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಈ ಪಾರ್ಲಿಮೆಂಟ್ ಹತ್ರ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಹತ್ರ ಇದನ್ನ ಚೇಂಜ್ ಮಾಡುವಂತ ಎಲ್ಲ ಅಧಿಕಾರ ಇರುತ್ತೆ. ಅದು ಸರಿಯೋ ಇಲ್ವೋ ಅನ್ನಂತದನ್ನ ಮುಂದೆ ಯಾವ್ದಾದ್ರು ಒಂದು ಪೀಠ ಬೇರೆಯವರನ್ನು ಚಾಲೆಂಜ್ ಮಾಡುವಾಗ ಅದು ಮಾಡ್ಬೋದು. ಆ ಕಾರಣದಿಂದ ಇವತ್ತು ಸಿದ್ದರಾಮಯ್ಯ ಸಾಹೇಬ್ ಏನ್ ಮಾತಾಡಿದ್ದಾರೆ ಅನ್ನೋಂಥದ್ದು ನಾನು ಆಕ್ಚುಲಿ ಕೇಳ್ಕೊಳ್ಳಿಲ್ಲ. ಬಟ್ ನನ್ನ ಲೆಕ್ಕದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದು ಯಾವ ಒಂದು ನಿರ್ಧಾರ ಇತ್ತು ಅದನ್ನ ನಾವು ತಗೊಳ್ತೇವೆ, ಅಂದ್ರೆ ಸಮವಸ್ತ್ರದ ಬಗ್ಗೆ ಅದನ್ನ ವಾಪಸ್ ತಗೊಳ್ತೇವೆ ಅಂತ ಹೇಳಿದ್ವಿ. ಹಾಗಿದ್ರೆ ಅವರು ಇವತ್ತು ಯಾವ ನಿರ್ಧಾರ ತಗೊಂಡಿದ್ದಾರೆ ಅದು ಇದು ಹೈಕೋರ್ಟ್ ಡಿಸಿಷನ್ ವಿರುದ್ಧ ಇದ್ದಾಗ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಬಟ್ ಇದು ಆ ಪ್ರಿರೋಗೇಟಿವ್ ಅವ್ರ ಹತ್ರ ಇರುತ್ತೆ, ಸರ್ಕಾರದ ಹತ್ರ ಆ ಪ್ರಿರೋಗೇಟಿವ್ ಇರುತ್ತೆ, ಅಧಿಕಾರ ಇರುತ್ತೆ ಮಾಡುವಂತದ್ದು. ಅಫ್ಕೋರ್ಸ್ ಅದನ್ನ ಯಾರು ಚಾಲೆಂಜ್ ಮಾಡಬಹುದು, ಅದನ್ನ ಮತ್ತೆ ಮತ್ತೆ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೇಕಾಗುತ್ತೆ, ಯಾಕೆಂದ್ರೆ ಹೈಕೋರ್ಟ್ ಆದೇಶದ ವಿರುದ್ಧ ಆಗಿರುತ್ತೆ ಸರ್ಕಾರ ನಿಲುವು ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಬ್ರಿಜೇಶ್ ಕಾಳಪ್ಪ ಅವರು ಹೇಳಿರೋದು ಹೈಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ, ಯೂನಿಫಾರ್ಮ್ ಇರಬೇಕು ಶಾಲೆಯಲ್ಲಿ, ಸೊ ಅದಕ್ಕೆ ಪೂರಕವಾದಂತ ತೀರ್ಮಾನ ತೆಗೆದುಕೊಂಡಿದೆ ಮತ್ತು ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಸರಿಯಾಗಿದೆ ಅಂತ. ಅದೇ ರೀತಿ ಈಗ ಸರ್ಕಾರಕ್ಕೆ ಅದೇ ಪ್ರಿರೋಗೇಟಿವ್ ಇದೆ, ತೀರ್ಮಾನ ತೆಗೆದುಕೋಬಹುದು, ಆದರೆ ಅದನ್ನ ಚಾಲೆಂಜ್ ಮಾಡಬಹುದು, ಯಾಕಂದ್ರೆ ಹೈಕೋರ್ಟ್ ಆದೇಶದ ವಿರುದ್ಧ ಇದೆ, ನಿಮ್ಮ ಆದೇಶದ ವಿರುದ್ಧ ಇದೆ, ಈಗೇನು ಹೇಳ್ತೀರಿ ಅಂತ ಕೇಳಬಹುದು ಅಂತ. ಒಟ್ಟಿನಲ್ಲಿ ಇದು ಕಾನೂನಿನ ತಿಕ್ಕಾಟಕ್ಕೆ ಆಸ್ಪದವನ್ನು ಮಾಡಿಕೊಡುತ್ತೆ, ಅದಕ್ಕಿಂತ ಮುಖ್ಯವಾಗಿ ಮತಗಳ ನಡುವೆ, ಜಾತಿಗಳ ನಡುವೆ ತಿಕ್ಕಾಟಕ್ಕೆ ಕಾರಣ ಮಾಡಿಕೊಡುತ್ತೆ. ಒಂದು ಆದೇಶ, ಒಂದು ಕೋರ್ಟ್ ಆದೇಶ, ಸರ್ಕಾರದ ಆದೇಶ ಸರಿ ಇದೆ ಪಾಲನೆ ಮಾಡಬೇಕು ಅಂತ ಹೇಳುವ ಧಾರ್ಷ್ಟ್ಯವೇ ಇಲ್ಲದೆ ಹೋದರೆ, ಎಲ್ಲವೂ ವೋಟ್ ಬ್ಯಾಂಕ್ ಆಧಾರಿತವಾಗಿಯೇ ಆದರೆ, ಆಗ ನೀವೇ ಹೇಳುವಂಥ ಸಮಾಜ ಸಾಮಾಜಿಕ ಸಾಮರಸ್ಯ
ಏನಾಗುತ್ತೆ, ಜನರ ಕೈಗೆ ವಿವೇಚನಾಧಿಕಾರವನ್ನು ನೀವು ಬಿಟ್ಬಿಟ್ರೆ ಇನ್ಸ್ಟಿಟ್ಯೂಷನ್ಸ್ ಏನಾಗುತ್ತೆ, ಮಕ್ಕಳ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಇದೆಲ್ಲವನ್ನು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತಹ ಸಂದರ್ಭ ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.